ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಫಾರ್ಮ್ ಟಿವಿಯಲ್ಲಿ ಕೋಕೋ ಅಡಿಕೆ ಕಾಳುಮೆಣಸು ಗೋಡಂಬಿ ತೆಂಗು ಇಂತ ತೋಟಗಾರಿಕೆ ಬೆಳೆ ನೋಡಿ ನೋಡಿ ನಮ್ಮ ರೈತರು ಬರೇ ಫಾರ್ಮ್ ಟಿವಿ ಒಂದು ಇಷ್ಟೇನ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾವು ಹೊಲದ ಬೆಳೆ ಬಗ್ಗೆ ಮುಖ್ಯವಾಗಿ ಹೊಲದ ಬೆಳೆಗಳ ಬಗ್ಗೆನೇ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡು ವಿ ಸಿ ಫಾರ್ಮ್ ಮಂಡ್ಯಕ್ಕೆ ಬಂದಿದ್ವಿ ಇಲ್ಲಿ ಬಂದು ನಾವು ಈಗಾಗಲೇ ಒಂದು ಒಂದು ಮೂರು ನಾಲ್ಕು ಅಂತಲ್ಲಿ ನಿಮಗೆ ಭತ್ತದ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡಿಕೊಟ್ವಿ ಈ ಬರೇ ಭತ್ತದ ಬಗ್ಗೆ ಕಾರ್ಯಕ್ರಮ ಮಾಡಿದ್ರೆ ರಾಗಿ ಮುದ್ದೆ ತಿನ್ನೋರಿಗೆ ಬೇಜಾರಾಗತ್ತೆ ಅಂದ್ಕೊಂಡು ರಾಗಿ ಬಗ್ಗೆ ಕಾರ್ಯಕ್ರಮ ಮಾಡಬೇಕು ಅಂತ ಬಂದ್ವಿ ಇಲ್ಲಿ ನಮ್ಮ ರಾಗಿಯ ಪ ರಾಗಿಯಲ್ಲಿ ಅದರಲ್ಲೂ ಕೂಡ ಸಸ್ಯ ರೋಗಶಾಸ್ತ್ರದ ಪ್ರಧಾನ ವಿಜ್ಞಾನಿಗಳಾಗಿರ್ತಕ್ಕಂತಹ ಶ್ರೀ ರವೀಂದ್ರ ಎಚ್ ಆರ್ ಅವರನ್ನು ಮಾತಾಡಿಸಿ ಇವರಲ್ಲಿ ರಾಗಿಯ ತಳಿಗಳು ಮತ್ತು ರಾಗಿಗೆ ಬರುವಂಥ ಪ್ರಮುಖ ರೋಗಗಳ ಬಗ್ಗೆ ತಿಳ್ಕೊಂಡು ಬರೋಣ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ರಾಗಿ ಬೆಳೆ ಏನಿದೆ ಇದು ನಮ್ಮ ಒಂದು ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಕರ್ನಾಟಕದ ಒಂದು ಬಹಳ ಮುಖ್ಯವಾದ ಒಂದು ಆಹಾರ ಬೆಳೆ ಏಕೆಂದರೆ ಈಗ ನಾವು ಈ ಒಂದು ರಾಗಿ ಬೆಳೆಯನ್ನು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರಕ್ಕಿಂತ ಆರರಿಂದ ಏಳು ಲಕ್ಷ ಒಂದು ಹೆಕ್ಟರ್ ಪ್ರದೇಶಗಳಲ್ಲಿ ಇವತ್ತು ಅದನ್ನು ಬೆಳೀತಾ ಇದ್ದೀವಿ ಅದರ ಜೊತೆಗೆ ಸುಮಾರು ಒಂದು ಹದಿನಾಲ್ಕು ಲಕ್ಷ ಟನ್ಗಳಷ್ಟು ನಾವು ಉತ್ಪಾದನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಆದರೆ ಉತ್ಪಾದಕತೆಯನ್ನು ನೋಡಿದಾಗ ಅಲ್ಲೂ ಕೂಡ ನಾವು ಸಾವಿರದ ಎಂಟುನೂರು ಕೆ ಜಿ ಪ್ರತಿ ಎಕ್ಟೇರ್ಗೆ ಎಕ್ಟರ್ಗೆ ಇವತ್ತು ನಾವು ಈ ಉತ್ಪಾದಕತೆಯನ್ನು ಕೂಡ ಮಾಡ್ತಾಯಿದ್ದೇವೆ ಹಾಗಾಗಿ ಒಂದು ಅವಿರತ ಒಂದು ಸಂಶೋಧನೆಯಿಂದ ಇವತ್ತು ಸಾಕಷ್ಟು ಒಂದು ಹೆಚ್ಚಿಗೆ ಒಂದು ಅಧಿಕ ಇಳುವರಿ ಕೊಡುವಂತಹ ಅಂದರೆ ಧಾನ್ಯದ ಇಳುವರಿ ಹಾಗೂ ಮೇವಿನ ಇಳುವರಿ ಕೊಡುವಂಥ ಒಂದು ತಳಿಗಳನ್ನ ನಾವು ಇವತ್ತು ನಮ್ಮ ಒಂದು ವಲಯ ಕೃಷಿ ಸಂಶೋಧನೆ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಒಂದು ಅಡಿಯಲ್ಲಿ ಇವತ್ತು ನಾವು ಅಭಿವೃದ್ಧಿ ಮಾಡಿದ್ದೇವೆ ತಮಗೆಲ್ರಿಗೂ ತಿಳಿದಿರೋ ಹಾಗೆ ರಾಗಿ ಬ್ರಹ್ಮ ಅಂದರೆ ರಾಗಿ ಲಕ್ಷ್ಮಣನವರು ಈ ಹಿಂದೆ ಸುಮಾರು ಒಂದು ಹದಿನೈದು ತಳಿಗಳನ್ನ ನಮ್ಮ ಒಂದು ಭಾರತ ಮತ್ತು ಆಫ್ರಿಕಾ ಇಂಡೋ ಆಫ್ ಅಂದ್ಬಿಟ್ಟು ಈ ಒಂದು ಹೆಸರಿನಲ್ಲಿ ಇಂಡೋ ಆಫ್ ಅನ್ನೋ ಒಂದು ಹೆಸರಿನಲ್ಲಿ ಸುಮಾರು ಒಂದು ಸರಣಿಗಳು ಅಂದರೆ ಒಂದರಿಂದ ಹದಿನೈದು ಒಂದು ರಾಗಿ ತಳಿಗಳನ್ನ ಅಭಿವೃದ್ಧಿ ಮಾಡೋದು ಈ ರಾಗಿ ತಳಿಗಳು ಈ ಹಿಂದೆ ಏನು ಬೆಳೀತಾ ಇದ್ವಿ ನಾವು ಒಂದು ಸ್ಥಳೀಯ ರಾಗಿ ತಳಿಗಳು ಅಂದರೆ ಕರಿಕಡ್ಡಿ ಬಿಳಿಮುಂಡಗ ಕರಿಮುಂಡ್ಗ ಬಿಳಿ ರಾಗಿ ಗುಡ್ಡೆ ರಾಗಿ ಈ ಥರ ಎಲ್ಲ ಒಂದು ಹಿಂದೆ ನಾವು ಒಂದು ಸ್ಥಳೀಯ ಒಂದು ರಾಗಿ ತಳಿಗಳನ್ನ ಇದ್ವಿ ಆ ಒಂದು ರಾಗಿ ತಳಿಗಳು ಇಳುವರಿಯ ಮಟ್ಟ ಆ ಒಂದು ತಳಿಗಳ ಒಂದು ಇಳುವರಿಯ ಮಟ್ಟ ಬಹಳ ಕಡಿಮೆ ಇತ್ತು ಧಾನ್ಯದ ಇಳುವರಿ ಆಗಿರ್ಬೋದು ಅಥವಾ ಮೇವಿನ ಇಳುವರಿ ಆಗಿರ್ಬೋದು ಅದರ ಜೊತೆಗೆ ಒಂದು ಪೋಷಕಾಂಶಗಳ ಕೂಡ ಅಂಶನೂ ಕೂಡ ಬಹಳ ಕಡಿಮೆ ಇತ್ತು ಈ ಒಂದು ಏನು ಹಿಂದಿನ ಒಂದು ಸ್ಥಳೀಯ ತಳಿಗಳನ್ನ ನಾವು ಹೆಚ್ಚಿಗೆ ಒಂದು ಇಳುವರಿಯಲ್ಲಿ ಅಥವಾ ಆ ಒಂದು ಅಭಿವೃದ್ಧಿನ ಮಾಡಬೇಕು ಅಂತ ರಾಗಿ ಲಕ್ಷ್ಮಣವರು ಗಮನಹರಿಸಿ ಅವರು ಸುಮಾರು ಇಂಡ್ ಒಂದರಿಂದ ಹದಿನೈದು ಒಂದು ಆಫ್ ಸರಿಗೆ ಸರಣಿ ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ರು ಇವು ಏನು ಹಿಂದೆ ನಾವು ಸ್ಥಳೀಯ ತಳಿಗಳನ್ನ ಬೆಳೀತಿದ್ವಿ ಅದಕ್ಕಿಂತ ಒಂದು ಇಳುವರಿಯ ಮಟ್ಟನ ಆ ಒಂದು ಒಂದು ಸಮಯದಲ್ಲಿ ನಾವು ಇಳುವರಿಯ ಮಟ್ಟವನ್ನು ನಾವು ಜಾಸ್ತಿ ಮಾಡಿದ್ವಿ ಅದಾದ ನಂತರ ಎರಡು ಸಾವಿರದ ಎರಡರಲ್ಲಿ ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ನಮ್ಮ ಒಂದು ಐ ಸಿ ಆರ್ ಈ ಒಂದು ಸಂಸ್ಥೆಯಿಂದ ಒಂದು ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ಈ ಒಂದು ಒಲೆ ಕೃಷಿ ಸಂಶೋಧನೆಕ್ಕೆ ಮುಖ್ಯವಾಗಿ ಈ ಒಂದು ಕಿರುಧಾನ್ಯಗಳ ಸಂಶೋಧನೆಗೆ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಇತ್ತೀಚೆಗೆ ಸುಮಾರು ರಾಗಿ ತಳಿಗಳನ್ನ ಅಂದರೆ ಹೆಚ್ಚು ಒಂದು ಅಧಿಕ ಇಳುವರಿ ಧಾನ್ಯ ಅಥವಾ ಅದ್ರ ಜೊತೆಗೆ ಧಾನ್ಯ ಮತ್ತು ಮೇವಿನ ಎರಡೂ ಇಳುವರಿ ಹೆಚ್ಚಿಗೆ ಕೊಡುವಂಥ ಒಂದು ತಳಿಗಳನ್ನ ನಾವು ಇವತ್ತು ಅಭಿವೃದ್ಧಿ ಮಾಡಿದ್ವಿ ಈ ರಾಗಿ ಒಂದು ಬೆಳೆಯ ಒಂದು ತಳಿಗಳನ್ನ ಅಭಿವೃದ್ಧಿಯಲ್ಲಿ ಮುಖ್ಯವಾಗಿ ನಾವು ಮೂರು ಒಂದು ವರ್ಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ ಅದರಲ್ಲಿ ಒಂದು ದೀರ್ಘಾವಧಿ ತಳಿಗಳು ಮಧ್ಯಮಾವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳು ಅಂತ ಇಲ್ಲಿ ದೀರ್ಘಾವಧಿ ತಳಿಗಳು ಸಾಮಾನ್ಯವಾಗಿ ಹೆಚ್ಚಿನ ಒಂದು ಧಾನ್ಯದ ಹಾಗೂ ಮೇವಿನ ಇಳುವರಿ ಕೂಡ ಒಂದು ಸಾಮರ್ಥ್ಯವನ್ನು ಹೊಂದಿರ್ತವೆ ಅದೇ ನಾವು ಮಧ್ಯಮ ಮತ್ತು ಅಲ್ಪಮಾವಧಿ ತಳಿಗಳು ಇವು ಕಟಾವಿಗೆ ಒಂದು ಸ್ವಲ್ಪ ಏನು ದ ದೀರ್ಘಾವಧಿ ತಳಿಗಳಿಗಿಂತ ಹೆಚ್ಚು ಬೇಗ ಒಂದು ಕಟಾವಿಗೆ ಬರುವ ಒಂದು ಸಾಮರ್ಥ್ಯನ ಹೊಂದಿರ್ತವೆ ಇಳುವರಿಯ ಪ್ರಮಾಣನ ಕೂಡ ಈ ದೀರ್ಘಾವಧಿ ತಳಿಗಳಿಗಿಂತ ಸ್ವಲ್ಪ ಮಟ್ಟಿಗೆ ಈ ಒಂದು ತಳಿಗಳು ಕಡಿಮೆ ಇಳುವರಿಯನ್ನು ಕೊಡ್ತವೆ ಇಲ್ಲಿ ನಾವು ಮುಖ್ಯವಾಗಿ ನಾವು ದೀರ್ಘಾವಧಿ ತಳಿಗಳನ್ನ ನಮ್ಮ ಒಂದು ವಲಯ ಕೃಷಿ ಸಂತೋಜನಾ ಕೇಂದ್ರದಲ್ಲಿ ಬಿಡುಗಡೆ ಮಾಡಿರೋಂಥವು ಮಂಡ್ಯರಾಗಿ ಒಂದಂತೆ ಎಮ್ ಆರ್ ಒನ್ ಎಮ್ ಆರ್ ಸಿಕ್ಸ್ ಮತ್ತು ಕೆ ಎಮ್ ಆರ್ ಮುನ್ನೂರ ಒಂದು ಈ ತಳಿಗಳನ್ನು ನಾವು ಮುಖ್ಯವಾಗಿ ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿನ ಮಾಡಿದ್ದೇವೆ ಇವ ಈ ಒಂದು ತಳಿಗಳು ಏನು ಸುಮಾರು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ದಿನಗಳಲ್ಲಿ ಕಟಾವು ಬರೋ ಒಂದು ಸಾಮರ್ಥ್ಯವನ್ನು ಹೊಂದಿರ್ತವೆ ಅದರ ಜೊತೆಗೆ ಸುಮಾರು ಇಳುವರಿಯ ಮಟ್ಟನೂ ಕೂಡ ಇಲ್ಲಿ ಹೆಚ್ಚಿಗೆ ಇರ್ತದೆ ಇಲ್ಲಿ ನಾವು ಈ ತಳಿಗಳನ್ನ ನಾವು ನೀರಾವರಿ ಪ್ರದೇಶದಲ್ಲಿ ಮತ್ತು ಖುಷ್ಕಿ ಪ್ರದೇಶದಲ್ಲಿ ಎರಡೂ ಒಂದು ನಾವು ಪ್ರದೇಶಗಳಲ್ಲಿ ನಾವು ಈ ಒಂದು ತಳಿಗಳನ್ನ ನಾವು ಬೆಳಿಬೋದು ನೀರಾವರಿ ಪ್ರದೇಶಕ್ಕೆ ಬಂದಾಗ ಈ ಒಂದು ಇಳುವರಿಯ ಈ ಒಂದು ತಳಿಗಳ ಒಂದು ಇಳುವರಿಯ ಸಾಮರ್ಥ್ಯವನ್ನು ನಾವು ನೋಡಿದಾಗ ಸುಮಾರು ಹದಿನಾರರಿಂದ ಹದಿನೆಂಟು ಕ್ವಿಂಟಲ್ ಒಂದು ಎಕ್ಟರ್ ಪ್ರದೇಶಕ್ಕೆ ನಾವು ಪ್ರ ಸಾರಿ ಪ್ರತಿ ಒಂದು ಎಕರೆಗೆ ನಾವು ಇಳುವರಿನ ನಾವು ತೆಗಿಬೋದು ಅದರ ಜೊತೆಗೆ ನಾವು ಮೇವಿನ ಇಳುವರಿಯನ್ನು ನೋಡಿದಾಗ ಸುಮಾರು ಐದರಿಂದ ಆರು ಟನ್ಗಳಷ್ಟು ನಾವು ಮೇವಿನ ಇಳುವರಿಯನ್ನು ಕೂಡ ನಾವು ಈ ಒಂದು ತಳಿಗಳಿಂದ ನಾವು ಕಾಣ್ಬೋದು ಈ ಈ ಒಂದು ತಳಿಗಳ ಮುಖ್ಯವಾದ ಒಂದು ಗುಣಲಕ್ಷಣಗಳನ್ನು ನೋಡಿದಾಗ ಎಮ್ ಆರ್ ಒನ್ ಮತ್ತು ಎಮ್ ಆರ್ ಸಿಕ್ಸ್ ಈ ಎರಡು ತಳಿಗಳು ತೆನೆಗಳು ಹಸಿರು ಬಣ್ಣದಿಂದ ಇರ್ತದೆ ಅದರ ಇಲುಕುಗಳು ಬಹಳ ಉದ್ದವಾಗಿ ಇಲುಕಿನ ಒಂದು ತುದಿ ಭಾಗ ಒಳಮೈಗೆ ಬಾಗಿರ್ತದೆ ಇದು ಈ ಎರಡೂ ತಳಿಗಳ ಒಂದು ಮುಖ್ಯವಾದ ಒಂದು ಗುಣಲಕ್ಷಣ ಅದೇ ರೀತಿ ನಾವು ಕೆ ಎಮ್ ಆರ್ ಮುನ್ನೂರು ಅಂತ ಒಂದು ಅಂತ ಬಂದಾಗ ಇದು ಕೂಡ ಹಸಿರು ಬಣ್ಣದ ಒಂದು ತೆನೆ ಇರ್ತದೆ ಇಲುಕುಗಳು ಇಲ್ಲೂ ಕೂಡ ಬಹಳ ಅಗಲವಾಗಿ ಮತ್ತು ಉದ್ದದಾಗಿ ಇರ್ತವೆ ಇಲುಕುಗಳು ತುದಿಗಳು ಒಳಮೈಗೆ ಬಗೆರ್ತವೆ ಇದು ಕೂಡ ಈ ಒಂದು ಒಂದು ತಳಿಯ ಮುಖ್ಯವಾದ ಒಂದು ಲಕ್ಷಣ ಅದರ ಜೊತೆಗೆ ನಾವು ಈ ಒಂದು ದೀರ್ಘಾವಧಿ ತಳಿಗೆ ತಳಿಗಳ ಜೊತೆಗೆ ನಾವು ಅಲ್ಪಾವಧಿ ತಳಿಗಳನ್ನು ಸಾಕಷ್ಟು ಒಂದು ತಳಿಗಳನ್ನ ಇವತ್ತು ಅಭಿವೃದ್ಧಿ ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಕೆ ಎಮ್ ಆರ್ ಇನ್ನೂರ ನಾಲ್ಕು ಅಂತ ಇದು ನಮಗೆ ನೂರರಿಂದ ನೂರ ಐದು ದಿನಗಳಲ್ಲಿ ಕಟಾವಿಗೆ ಬರುವಂಥ ಒಂದು ತಳಿ ಈ ತಳಿನೂ ಕೂಡ ನಾವು ಕುಷ್ಕಿ ಪ್ರದೇಶ ಮತ್ತು ನೀರಾವರಿ ಎರಡರಲ್ಲೂ ಬೆಳೀಬೋದು ನೀರಾವರಿ ಪ್ರದೇಶದಲ್ಲಿ ಎರಡು ಕ್ವಿಂಟಲ್ ಹೆಚ್ಚಿಗೆ ಒಂದು ಕೊಡ್ತಾ ಇದ್ದೀವಿ ಸುಮಾರು ಒಂದು ಹದಿನೈದರಿಂದ ಹದಿನಾರು ಕ್ವಿಂಟಲ್ ನಾವು ಪ್ರತಿ ಎಕರೆಗೆ ಇಳುವರಿಯನ್ನು ನಾವು ತೆಗಿಬೋದು ಅದೇ ನಾವು ಕುಷ್ಕಿ ಪ್ರದೇಶದಕ್ಕೆ ನೋಡಿದಾಗ ನಾವು ಸುಮಾರು ಹದಿಮೂರರಿಂದ ಹದಿನಾಲ್ಕು ಕ್ವಿಂಟಲ್ ನಾವು ಇಳುವರಿನ ಈ ಒಂದು ತಳಿಯಿಂದ ತೆಗಿಬೋದು ಈ ಒಂದು ತಳಿಯ ಮುಖ್ಯವಾದ ಒಂದು ಗುಣಲಕ್ಷಣ ಅಂದರೆ ಈ ತಳಿಯ ಒಂದು ತೆನೆ ಮುಷ್ಟಿಯಾಕಾರದಲ್ಲಿರ್ತದೆ ಮತ್ತು ಸಂಪೂರ್ಣವಾಗಿ ತಳಿ ಒಂದು ತೆನೆ ಏನಾಗಿರುತ್ತೆ ಬಿಳಿಯಾಗಿರ್ತದೆ ಆದರೆ ಬಲಿತ ನಂತರ ತೆನೆ ಬಣ್ಣ ಕಂದು ಬಣ್ಣಕ್ಕೆ ತಿರುಗುತ್ತೆ ಕಾಳುಗಳು ಕೂಡ ಬ ಕಂದು ಬಣ್ಣದ ಆಗಿರ್ತದೆ ಇದು ಈ ಒಂದು ಕೆ ಎಮ್ ಆರ್ ಇನ್ನೂರ ನಾಲ್ಕು ತಳಿಯ ಒಂದು ಮುಖ್ಯವಾದ ಒಂದು ಲಕ್ಷಣ ಅದೇ ರೀತಿ ನಾವು ಕೆ ಎಮ್ ಆರ್ ಆರುನೂರ ಮೂವತ್ತು ಕೆ ಎಮ್ ಆರ್ ಮುನ್ನೂರ ಹದಿನಾರು ಅನ್ನೋ ಒಂದು ಇನ್ನೆರಡು ಒಂದು ಅಲ್ಪಾವಧಿ ತಳಿಗಳನ್ನ ನಾವು ಈ ಇತ್ತೀಚೆಗೆ ನಾವು ಬಿಡುಗಡೆ ಮಾಡಿದ್ದೇವೆ ಈ ಕೆ ಎಮ್ ಆರ್ ಆರುನೂರ ಮೂವತ್ತು ಮತ್ತು ಮುನ್ನೂರ ಹದಿನಾರು ಇವೆರಡೂ ತಳಿಗಳನ್ನ ನಾವು ತಡ ಮುಂಗಾರಿಗೆ ಅಂದರೆ ನಾವು ಆಗಸ್ಟ್ ಜುಲೈ ಆಗಸ್ಟ್ ಆಗಸ್ಟ್ ನಂತರ ನಾವು ಬಿತ್ತನೆಗೆ ಮತ್ತು ನಾಟಿಗೆ ಉಪಯೋಗಿಸ್ಬೋದು ಆಮೇಲೆ ಈ ತಳಿಗಳು ಈ ಒಂದು ಜುಲೈ ಆಗಸ್ಟ್ ಅಂದರೆ ತಡ ಮುಂಗಾರು ಮತ್ತು ಬೇಸಿಗೆ ಎರಡೂ ಒಂದು ಸಮಯಕ್ಕೆ ಬಹಳ ಸೂಕ್ತವಾದ ಒಂದು ತಳಿಗಳು ಇಳುವರಿಯ ಮಟ್ಟನ ನಾವು ನೋಡಿದಾಗ ಇಲ್ಲಿ ಈ ತಳಿಗಳನ್ನು ಕೂಡ ನಾವು ಕುಷ್ಕಿ ಮತ್ತು ನೀರಾವರಿ ಎರಡೂ ಪ್ರದೇಶಗಳಲ್ಲಿ ನಾವು ಬೆಳೀಬೋದು ಇಳುವರಿಯ ಮಟ್ಟ ನಾವು ನೋಡಿದಾಗ ಸುಮಾರು ಹದಿನಾರರಿಂದ ಹದಿನೇಳು ಕ್ವಿಂಟಲ್ ನಾವು ಧಾನ್ಯದ ಇಳುವರಿ ಸುಮಾರು ಐದರಿಂದ ಆರು ಒಂದು ಟನ್ ಮೇವಿನ ಇಳುವರಿ ನಾವು ಈ ಒಂದು ತಳಿಗಳಿಂದ ಪಡಿಬೋದು ಆದರೆ ಕೆ ಎಮ್ ಆರ್ ಆರ್ನೂರ ಮೂವತ್ತು ತಳಿಯ ಒಂದು ಗುಣಲಕ್ಷಣವನ್ನು ನೋಡಿದಾಗ ಈ ಒಂದು ತಳಿಯ ಒಂದು ತೆನೆ ಹಸಿರು ಬಣ್ಣದಿಂದ ಇರ್ತದೆ ಆಮೇಲೆ ತೆನೆ ತೆನೆಯ ಒಂದು ಆಕಾರ ಮುಷ್ಟಿ ಆಕಾರದಲ್ಲಿರ್ತದೆ ಆಮೇಲೆ ಕಾಳುಗಳು ಕೂಡ ಈ ಹೊಟ್ಟು ಅಂತ ಏನು ಹೇಳ್ತೀವಿ ಹೊಟ್ಟಿನ ಒಂದು ಪ್ರಮಾಣನೂ ಕೂಡ ಈ ಒಂದು ಕೆ ಎಂ ಆರ್ ಆರುನೂರ ಮೂವತ್ತರಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿರ್ತದೆ ಹಾಗಾಗಿ ಈ ಒಂದು ತಳಿ ಬಹಳ ಏನು ರೈತರಿಗೆ ಬಹಳ ಮುಖ್ಯವಾದ ಒಂದು ಮತ್ತು ಎಲ್ಲ ಏನು ನಾನು ಬೇಸಿಗೆ ಮತ್ತು ಈ ತಡಮುಂಗಾರಿಗೆ ಬಹಳ ಸೂಕ್ತವಾದ ಎಳೆಯಿಂದ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆಮೇಲೆ ಕೆ ಎಮ್ ಆರ್ ಮುನ್ನೂರ ಹದಿನಾರು ಅಂತ ಇತ್ತೀಚೆಗೆ ನಾವು ಹೋದ ವರ್ಷ ಈ ಒಂದು ತಳಿನ ಬಿಡುಗಡೆ ಮಾಡಿದ್ದೇವೆ ಈ ಒಂದು ತಳಿಯ ಒಂದು ಇಳುವರಿಯ ಪ್ರಮಾಣ ನೋಡಿದಾಗ ನಾವು ಏನು ಈಗ ಹಿಂದೆ ಏನು ಬಿಡುಗಡೆ ಮಾಡಿದಂತಹ ಏನು ಅಲ್ಪಾವಧಿ ತಳಿಗಳಿದ್ದವು ಕೆ ಎಮ್ ಆರ್ ಆರುನೂರ ಮೂವತ್ತು ಕೆ ಆರ್ ಕೆ ಎಮ್ ಆರ್ ಇನ್ನೂರ ನಾಲ್ಕು ಈ ಎರಡೂ ತಳಿಗಳಿಗಿಂತ ಈ ಕೆ ಎಮ್ ಆರ್ ಮುನ್ನೂರ ಹದಿನಾರು ಹೆಚ್ಚಿನ ಒಂದು ಧಾನ್ಯದ ಹಾಗೂ ಮೇವಿನ ಇಳುವರಿಯ ಕೊಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ ಅದರ ಇಳುವರಿಯ ಪ್ರಮಾಣವನ್ನು ನಾವು ನೋಡಿದಾಗ ಸುಮಾರು ಖುಷ್ಕಿ ಪ್ರದೇಶದಲ್ಲಿ ಸುಮಾರು ನಾವು ಹದಿನಾಲ್ಕರಿಂದ ಹದಿನೈದು ಒಂದು ಕ್ವಿಂಟಲ್ ಪ್ರತಿ ಎಕರೆಗೆ ನಾವು ಇಳುವರಿನ ಪಡಿಬೋದು ಅದೇ ರೀತಿ ನಾವು ನೀರಾವರಿಗೆ ಹೋದಾಗ ಸುಮಾರು ಇಪ್ಪತ್ತು ಕ್ವಿಂಟಲ್ವರೆಗೂ ನಾವು ಒಂದು ಧಾನ್ಯದ ಇಳುವರಿ ಸುಮಾರು ಐದರಿಂದ ಆರು ಟನ್ಗಳಷ್ಟು ನಾವು ಮೇವಿನ ಇಳುವರಿನ ಈ ತಳಿಯಿಂದ ಪಡಿಬೋದು ಈ ತಳಿಯ ಒಂದು ಮುಖ್ಯವಾದ ಗುಣಲಕ್ಷಣ ಅಂತಂದರೆ ಈ ತಳಿಯು ಕೂಡ ತೆನೆ ಹಸಿರು ಬಣ್ಣದಿಂದ ಇರ್ತದೆ ಇಲುಗಳು ಇಲುಕುಗಳು ಅಗಲವಾಗಿರುತ್ತದೆ ಮತ್ತು ಉದ್ದವಾಗಿರುತ್ತೆ ಇಲುಕುಗಳ ಭಾಗ ಒಳಮೈಗೆ ಬಾಗಿರುತ್ತದೆ ಕಲ್ಪತರು ನರ್ಸರಿ ರೋಗರಹಿತ ಕಾಳುಮೆಣಸು ಕಾಫಿ ಜಾಯಿಕಾಯಿ ಏಲಕ್ಕಿ ಗೋಡಂಬಿ ಗಿಡಗಳು ಅಡಿಕೆ ತೆಂಗು ಹಲಸು ಬಟರ್ ಫ್ರೂಟ್ ಸೇಬು ಅಪ್ಪೇಮಿಡಿ ಇತ್ಯಾದಿ ಶ್ರೀಗಂಧ ಸಿಲ್ವರ್ ಬುಕ್ ರಕ್ತಚಂದನ ಮುಂತಾದ ಅರಣ್ಯ ಜಾತಿಗಳು ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದಿದೆ ಅಧಿಕೃತ ತಳಿ ಯೋಗ್ಯ ದರ ಮತ್ತು ಉಚಿತ ಸಲಹಾ ಸೇವೆ ಕಲ್ಪತರು ನರ್ಸರಿ ತಾವರೆಕೊಪ್ಪ ಸಿಂಹಧಾಮ ಶಿವಮೊಗ್ಗ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಹದಿಮೂರು ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ಆಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ನೂ ಆಲ್ಗಿ ಫೋಲಿಯಾ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ ಗ್ರೀನ್ ಗ್ರೀನ್ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಟಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಪ್ಲಾಸ್ಟ್ ಈ ಒಂದು ಏನು ನಾವು ಅಲ್ಪಾವಧಿ ಮತ್ತೆ ದೀರ್ಘಾವಧಿ ಮತ್ತೆ ಮಧ್ಯಮಾವಧಿ ತಳಿಗಳು ಏನು ನಮ್ಮ ಒಂದು ಒಲೆ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರ್ಮ್ ಮಂಡ್ಯ ಇಲ್ಲಿಂದ ಬಿಡುಗಡೆ ಮಾಡಿದ್ದೇವೆ ಈ ಎಲ್ಲ ತಳಿಗಳು ಕೂಡ ರಾಗಿಲ್ಲಿ ಬರ್ತಕ್ಕಂತ ಮುಖ್ಯವಾದ ರೋಗ ಅಂದ್ರೆ ರಾಗಿಲ್ಲಿ ಸುಮಾರು ಸುಮಾರು ಒಂದು ರೋಗಗಳು ಇವತ್ತು ವರದಿಯಾಗಿದ್ದಾವೆ ಅದರಲ್ಲಿ ನಮಗೆ ಆರ್ಥಿಕವಾಗಿ ನಮಗೆ ನಷ್ಟವನ್ನು ಅಂದರೆ ಇಳುವರಿಯನ್ನು ಕಡಿಮೆ ಮಾಡುವಂಥ ಒಂದು ರೋಗಗಳು ಅಂತಂದರೆ ಅದು ಮುಖ್ಯವಾಗಿ ಬೆಂಕಿ ರೋಗ ಬೆಂಕಿ ರೋಗವನ್ನು ನಾವು ಈ ಒಂದು ರಾಗಿ ಬೆಳೆಯ ಅಲ್ಲಿ ಒಂದು ಸುಮಾರು ನಾಲ್ಕು ಹಂತಗಳಲ್ಲಿ ನೋಡ್ಬೋದು ಯಾಕೆಂದರೆ ನೀರಾವರಿ ಪ್ರದೇಶಗಳಲ್ಲಿ ಯಾವ ಒಂದು ರೈತರು ಸಸಿ ಮಡಿ ಮಡಿ ಮಾಡಿ ನಂತರ ಒಂದು ಬಿತ್ತನೆಯನ್ನು ನಾಟಿಯನ್ನು ಮಾಡ್ತಾರೆ ಅಲ್ಲಿ ಸಸಿ ಮಡಿಯಲ್ಲೂ ಕೂಡ ಈ ಬೆಂಕಿ ರೋಗವನ್ನು ನಾವು ಏನು ರಾಗಿಯ ಒಂದು ಗರಿಗಳ ಮೇಲೆ ನೋಡ್ಬೋದು ಅದೇ ರೀತಿ ನಾಟಿ ಮಾಡಿದ ಮೇಲೆ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಎಲೆಗಳ ಮೇಲೆ ಮತ್ತೆ ಈ ರೋಗ ಬರುತ್ತೆ ಅದನ್ನು ನಾವು ಎಲೆ ಬೆಂಕಿ ರೋಗ ಅಂತ ಕರಿತೇವೆ ಮತ್ತು ಹೂ ಬಿಡುವ ಹಂತದಲ್ಲಿ ಎರಡು ಥರನಾದ ಒಂದು ಬೆಂಕಿ ರೋಗನವನ್ನು ನಾವು ಕಾಣ್ಬೋದು ಒಂದು ಹಿಲುಕುಗಳ ಮೇಲೆ ಬರುವಂಥ ಒಂದು ರೋಗವನ್ನು ನಾವು ಇಲುಕು ಬಿಕ್ಕಿ ರೋಗ ಅಂತ ಕರಿತೇವೆ ಆದರೆ ರಾಗಿಯ ಒಂದು ತೆನೆಯ ಕುತ್ತಿಗೆ ಭಾಗದಲ್ಲಿ ಬಾಧೆ ಮಾಡುವಂಥ ರೋಗವನ್ನು ನಾವು ರಾಗಿಯ ಒಂದು ಕುತ್ತಿಗೆ ಬೆಂಕಿ ರೋಗ ಅಂತ ಕರಿತೇವೆ ಈ ಒಂದು ರೋಗಗಳೇನಿರುತ್ತೆ ಇದು ಆರ್ಥಿಕವಾಗಿ ರಾಗಿಯಲ್ಲಿ ಮುಖ್ಯವಾಗಿ ಇಳುವರಿಯ ಮೇಲೆ ಒಂದು ಹೆಚ್ಚು ಒಂದು ಕುಂಠಿತವನ್ನು ಉಂಟು ಮಾಡುವಂಥ ಒಂದು ರೋಗ ಈ ರೋಗಕ್ಕೆ ಏನು ನಾನು ಈಗಾಗಲೇ ಹೇಳಿದೆ ಎಮ್ ಆರ್ ಒನ್ ಎಮ್ ಆರ್ ಆರು ಕೆ ಎಮ್ ಆರ್ ಮುನ್ನೂರ ಒಂದು ಕೆ ಆರ್ ಆರುನೂರ ಮೂವತ್ತು ಕೆ ಎಮ್ ಆರ್ ಮುನ್ನೂರ ಹದಿನಾರು ಇವೆಲ್ಲ ತಳಿಗಳು ಕೂಡ ಈ ಒಂದು ಮುಖ್ಯವಾದ ರೋಗಕ್ಕೆ ಸಹಿಷ್ಣುತೆಯನ್ನು ಹೊಂದಿರ್ತವೆ ಅಂದರೆ ಒಂದು ರೋಗ ನಿರೋಧಕತೆಯನ್ನು ಹೊಂದಿರ್ತವೆ ಹಾಗಾಗಿ ರೈತರು ಈ ಎಲ್ಲ ತಳಿಗಳನ್ನು ಕೂಡ ಏನು ನಾನು ಏನು ಹೇಳಿದೆ ಬೇಸಿಗೆ ಕಾಲ ಆಗಿರ್ಬೋದು ಮುಂಗಾರಾಗಿರ್ಬೋದು ಮತ್ತು ಈ ಎಲ್ಲ ಕಾಲಕ್ಕೂ ಕೂಡ ಈ ತಳಿಗಳನ್ನ ಉಪಯೋಗ ಮಾಡೋದ್ರಿಂದ ಅವರು ಏನು ರೋಗದ ಒಂದು ಬಾಧೆ ಕಡಿಮೆ ಇರೋದ್ರಿಂದ ಹೆಚ್ಚಿನ ಒಂದು ಆದಾಯವನ್ನು ಅಂದರೆ ಹೆಚ್ಚಿನ ಒಂದು ಇಳುವರಿಯನ್ನು ಈ ಒಂದು ತಳಿಗಳಿಂದ ಪಡಿಬೋದು ಇದರ ಜೊತೆಗೆ ನಾನು ಇನ್ನೊಂದು ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಂದರೆ ನಾವು ಸುಮಾರು ಈಗ ನಾಲ್ಕೈದು ವರ್ಷಗಳ ಹಿಂದೆ ಒಂದು ಕೆ ಎಮ್ ಆರ್ ಮುನ್ನೂರ ನಲವತ್ತು ಅನ್ನೋ ಒಂದು ತಳಿನೂ ಕೂಡ ಅಭಿವೃದ್ಧಿ ಮಾಡಿದ್ದೇವೆ ಇದು ಬಿಳಿ ರಾಗಿ ಅಂದರೆ ಈಗ ಏನು ನಾವು ರಾಗಿ ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ ಅವೆಲ್ಲ ಕೂಡ ಒಂದು ಕಂದು ಬಣ್ಣದಿಂದ ಕಾಳುಗಳು ಕಂದು ಬಣ್ಣದಿಂದ ಇರುವಂಥ ತಳಿಗಳು ಆದರೆ ಬಿಳಿ ರಾಗಿ ಏನು ಈಗ ಅಭಿವೃದ್ಧಿ ಮಾಡಿದ್ದೇವೆ ಈ ಬಿಳಿ ರಾಗಿ ಒಂದು ತೆನೆ ಅದರ ಗುಣಲಕ್ಷಣಗಳನ್ನು ನೋಡಿ ನೋಡಿದಾಗ ತೆನೆ ಹಸಿರು ಬಣ್ಣದಿಂದ ಇರುತ್ತದೆ ಆದರೆ ಅದರಗಳಲ್ಲಿ ಬರುವಂಥ ಕಾಳುಗಳು ಸಂಪೂರ್ಣವಾಗಿ ಬಿಳಿಯಾಗಿರ್ತದೆ ಈ ಒಂದು ತಳಿಯನ್ನು ನಾವು ಮುಖ್ಯವಾಗಿ ಏನು ಒಂದು ಬೇಕರಿ ಉದ್ಯಮಕ್ಕೆ ಅಂದರೆ ಮೌಲ್ಯವರ್ಧಿತ ಒಂದು ಉತ್ಪನ್ನಗಳನ್ನು ತಯಾರು ಮಾಡಬೇಕು ತಯಾರು ಮಾಡೋಕೆಕ್ಕೆ ಒಂದು ಸಹಾಯ ಆಗಲಿ ಎಂದುಬಿಟ್ಟು ಬೇಕರಿ ಉದ್ಯಮಕ್ಕೆ ನಾವು ಈ ಒಂದು ತಳಿಯ ನಾವು ಅಭಿವೃದ್ಧಿನ ಮಾಡಿದ್ದೇವೆ ಈ ಹಿಂದೆ ರೈತರು ರಾಗಿನ ಏನು ಬಹಳ ಕಡಿಮೆ ಪ್ರಮಾಣದಲ್ಲಿ ಬೆಳೀತಾ ಅದರ ಜೊತೆಗೆ ಏನು ಸಣ್ಣ ರೈತರು ತಮ್ಮ ಆಹಾರಕ್ಕಾಗಿ ಈ ರಾಗಿನ ನಾವು ಬೆಳ್ಕೊತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೊಡ್ತಕ್ಕಂಥ ಒಂದು ಬೆಂಬಲ ಬೆಲೆ ಯಾಕೆಂದರೆ ಸುಮಾರು ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲ್ವರೆಗೂ ಇವತ್ತು ರಾಗಿ ಬೆಲೆ ಇದೆ ಅವ ಸರ್ಕಾರದಿಂದ ಒಂದು ಬೆಂಬಲ ಬೆಲೆನೂ ಸಿಗ್ತಾ ಇದೆ ಆಮೇಲೆ ಮಾರುಕಟ್ಟೆಯಲ್ಲೂ ಕೂಡ ಇವತ್ತು ರಾಗಿಗೆ ಬಹಳ ಒಂದು ಬೇಡಿಕೆ ಇರುವಂಥದನ್ನ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಈ ರೀತಿ ಒಂದು ಬೇಡಿಕೆಯಿಂದ ಏನಾಗುತ್ತೆ ರಾಗಿಯ ಒಂದು ಬೆಳೆ ಇವತ್ತು ಪ್ರಮುಖವಾದ ಒಂದು ಆಹಾರ ಬೆಳೆಯಾಗಿ ಹೊರಹೊಮ್ಮಲಾಗ್ತಿದೆ ಹಂಗಾಗಿ ಈಗ ರಾಗಿ ಬೆಳೆಯನ್ನು ನಾವೆಲ್ಲ ಒಂದು ರೈತರು ಕೂಡ ಈಗ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಆದರೆ ಈ ಹಿಂದೆ ಏನಾಗ್ತಿತ್ತು ಅಂದರೆ ರಾಗಿ ಒಂದು ಬೆಳೆಗೆ ಬರ್ತಕ್ಕಂಥ ರೋಗಗಳನ್ನ ಅಷ್ಟಾಗಿ ಯಾರೂ ಪರಿಗಣಿಸ್ತಿರಲಿಲ್ಲ ರಾಗಿಗೆ ರೋಗ ಬಂದರೆ ಏನಾಗಲ್ಲ ಪರವಾಗಿಲ್ಲ ಏನೋ ನಡೆಯುತ್ತೆ ಎಷ್ಟೋ ಒಂದು ಇಳುವರಿ ಬಂದರೆ ಸಾಕು ಅನ್ನೋ ಒಂದು ಭಾವನೆ ನಮ್ಮ ಒಂದು ರೈತರಲ್ಲಿ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಏನು ರಾಗಿಗೆ ಬರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಮತ್ತು ಅದಕ್ಕೆ ಬರ್ತಕ್ಕ ಬರ್ತಕ್ಕಂಥ ಇರೋ ಒಂದು ಬೆಲೆ ಇವೆಲ್ಲನೂ ನೋಡಿಕೊಂಡು ಏನಾಗುತ್ತೆ ರೈತರು ಅದನ್ನು ಒಂದು ಭಾಳ ಆಸಕ್ತಿ ವಹಿಸಿ ಇವತ್ತು ಬೇಸಾಯ ಕ್ರಮವನ್ನು ಇವತ್ತು ಮಾತಾಡ್ತಾ ಇದ್ದಾರೆ ರಾಗಿಲ್ಲಿ ಮುಖ್ಯ ಸುಮಾರು ಒಂದು ರೋಗಗಳು ವರದಿಯಾಗಿರೋವಂಥದ್ದನ್ನು ನಾವು ಕಾಣ್ಬೋದು ಅದರಲ್ಲಿ ಮುಖ್ಯವಾದ ಒಂದು ರೋಗ ಏನು ರೋಗ ಅಂತಂದರೆ ಬೆಂಕಿ ರೋಗ ಅದರ ಜೊತೆಗೆ ಎರಡನೇ ಒಂದು ಮುಖ್ಯ ರೋಗವಾಗಿ ಕಂದುಚುಕ್ಕೆ ರೋಗ ಅಂತ ಹೇಳ್ತೀವಿ ಆಮೇಲೆ ನೀರಾವರಿ ಮತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬುಡಕಳೆ ರೋಗ ಈ ಒಂದು ಮೂರು ರೋಗಗಳು ರಾಗಿ ಬೆಳೆಯಲ್ಲಿ ಬಹಳ ಪ್ರಮುಖವಾದ ರೋಗಗಳು ಈ ರೋಗಗಳಿಂದ ರಾಗಿಯಲ್ಲಿ ಒಂದು ಇಳುವರಿಯ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ ಮತ್ತು ರೈತರಿಗೆ ನಷ್ಟವೂ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ ಹಾಗಾಗಿ ಏನು ನಾವು ರಾಗಿಯಲ್ಲಿ ಉತ್ತಮವಾದ ಒಂದು ಇಳುವರಿಗೆ ಅಧಿಕ ಇಳುವರಿಗೆ ಏನೆಲ್ಲ ಒಂದು ಸಮಗ್ರ ಒಂದು ನಿರ್ವಹಣಾ ಒಂದು ಕ್ರಮಗಳನ್ನ ತೊಗೊಂತೀವಿ ಅಂದರೆ ನೀರು ನಿರ್ವಹಣೆ ಆಗಿರ್ಬೋದು ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು ಕಳೆ ನಿರ್ವಹಣೆ ಆಗಿರ್ಬೋದು ಇವೆಲ್ಲ ನಿರ್ವಹಣೆಗಳ ಜೊತೆಗೆ ಈ ಒಂದು ಸಸ್ಯ ಸಂರಕ್ಷಣೆ ಅಂದರೆ ಏನು ರೋಗಗಳ ಒಂದು ನಿರ್ವಹಣೆನೂ ಕೂಡ ಬಹಳ ಮುಖ್ಯವಾಗ್ತದೆ ಯಾಕೆಂದರೆ ಈ ರಾಗಿಲಿ ಬರ್ತಕ್ಕಂಥ ರೋಗ ಏನು ಬೆಂಕಿ ರೋಗ ಅಂತ ಏನು ಹೇಳಿದೆ ಈ ರೋಗ ರಾಗಿ ಬೆಳೆಯಲ್ಲಿ ಒಂದು ಮೂರು ಹಂತದಲ್ಲಿ ಈ ರೋಗವನ್ನು ನಾವು ನೋಡ್ಬೋದು ಈ ರೋಗದಿಂದ ಸುಮಾರು ಸುಮಾರು ಎಪ್ಪತ್ತರಿಂದ ಎಂಬತ್ತು ಭಾಗ ನಷ್ಟ ಆಗೋ ಒಂದು ಸಾಧ್ಯತೆ ಇರ್ತದೆ ಹಾಗಾಗಿ ಇಳುವರಿಯ ಮೇಲೆ ಇದು ಗಣನೀಯವಾದ ಒಂದು ಏನು ಬಾಧೆಯನ್ನು ಈ ಒಂದು ರೋಗ ಮಾಡೋದ್ರಿಂದ ಇಳುವರಿಯ ಪ್ರಮಾಣ ಬಹಳ ಕುಂಠಿತ ಆಗ್ತದೆ ಹಾಗಾಗಿ ಈ ರೋಗವನ್ನು ನಾವು ಪ್ರಾರಂಭದ ಒಂದು ಹಂತದಲ್ಲಿ ಗುರುತಿಸಿ ಅದಕ್ಕೆ ಒಂದು ಸಮಗ್ರ ನಿರ್ವಹಣಾ ಕ್ರಮವನ್ನು ನಾವು ತಗೊಂಡ್ರೆ ನಿಜವಾಗಿಯೂ ಕೂಡ ಉತ್ತಮವಾದ ಒಂದು ಇಳುವರಿಯನ್ನು ನಾವು ಪಡಿಬೋದು ಇಲ್ಲಿ ರಾಗಿಲ್ಲಿ ಬೆಂಕಿ ರೋಗ ಅಂತಲೇ ಹೇಳಿದ್ರೆ ಅದು ಮುಖ್ಯವಾಗಿ ಮೂರು ಹಂತದಲ್ಲಿ ನಾವು ಇದು ನೋಡ್ಬೋದು ಒಂದು ಸಸಿ ಮಡಿಯಲ್ಲಿ ಸಸಿ ಮಡಿ ಬೆಂಕಿ ರೋಗ ಅಂತ ಹೇಳ್ತೀವಿ ಮತ್ತು ಅದನ್ನು ನಾವು ಏನು ನಾಟಿ ಮಾಡಿದ ಮೇಲೆ ಎಲೆ ಮೇಲೆ ಬರುವಂಥದ್ದನ್ನ ಎಲೆ ಬೆಂಕಿ ರೋಗ ಅಂತ ಹೇಳ್ತೀವಿ ಆಮೇಲೆ ಅದಾದ ನಂತರ ಹೂ ಬಿಡುವ ಹಂತದಲ್ಲಿ ಬರುವಂಥ ರೋಗನ ಇಲುಕುಗಳ ಮೇಲೆ ಬೆಂದರೆ ಇಲುಕು ಬೆಂಕಿ ರೋಗ ಮತ್ತು ಈ ಒಂದು ರೋಗಾಣು ಅಂದರೆ ಇದು ಒಂದು ಶಿಲೀಂಧ್ರದಿಂದ ಬರೋ ರೋಗ ಆಗಿರೋದ್ರಿಂದ ಈ ಶಿಲೀಂಧ್ರ ರಾಗಿ ಒಂದು ತೆನೆಯ ಕುತ್ತಿಗೆ ಭಾಗದಲ್ಲಿ ಇದನ್ನು ಬಾಧನೆ ಮಾಡಿದ್ರೆ ಅದನ್ನು ನಾವು ಏನು ಕುತ್ತಿಗೆ ಬೆಂಕಿ ರೋಗ ಅಂತ ಕೇಳ್ತೀವಿ ಈ ಎರಡು ರೋಗಗಳು ಅಂದರೆ ಇಲುಕು ಬೆಂಕಿ ರೋಗ ಮತ್ತು ಕುತ್ತಿಗೆ ಬೆಂಕಿ ರೋಗ ಈ ಎರಡು ರೋಗಗಳು ಒಂದು ಹೆಚ್ಚು ಒಂದು ಆರ್ಥಿಕವಾಗಿ ಒಂದು ರಾಗಿ ಬೆಳೆಯಲ್ಲಿ ನಷ್ಟವನ್ನು ನಮ್ಮ ರೈತರಿಗೆ ನಮ್ಮ ಆಗ್ತದೆ ಹಾಗಾಗಿ ಇಲ್ಲಿ ನಾವು ಈ ರೋಗವನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂದರೆ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನ ನಾವು ಇಲ್ಲಿ ಪಾಲಿಸ್ಬೇಕಾಗತ್ತೆ ಮುಖ್ಯವಾಗಿ ಇಲ್ಲಿ ಏನು ತಳಿಗಳ ಆಯ್ಕೆ ಅಂದರೆ ರೋಗ ನಿರೋಧಕ ಒಂದು ಶಕ್ತಿ ಇರುವಂಥ ರಾಗಿ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಳೋದು ಬಹಳ ಮುಖ್ಯ ಆಗ್ತದೆ ಯಾಕೆಂದರೆ ರೈತನಿಗೆ ಯಾವುದೋ ಒಂದು ಸ್ಥಳೀಯ ರಾಗಿನ ತಂದು ಅವನು ಬೆಳೆದಾಗ ಏನಾಗುತ್ತೆ ಈ ಒಂದು ಏನು ವಾತಾವರಣದ ವೈಪರೀತ್ಯದಿಂದ ಇವತ್ತೇನಾಗುತ್ತೆ ಮೋಡ ಕವಿದ ವಾತಾವರಣ ಇದ್ದು ತುಂತುರು ಮಳೆ ಇದ್ದು ಏನು ಏನು ನಮ್ಮ ಒಂದು ವಾತಾವರಣದಲ್ಲಿ ಹೆಚ್ಚಿನ ಒಂದು ಆರ್ದ್ರತೆ ಇದ್ದಾಗ ಈ ರೋಗ ಮುಖ್ಯವಾಗಿ ಬರ್ತದೆ ಹಾಗಾಗಿ ರೈತನಿಗೆ ನಷ್ಟ ಜಾಸ್ತಿ ಆಗ್ತದೆ ಹಾಗಾಗಿ ಏನು ನಾವು ಈ ಏನು ಈ ಅಧಿಕ ಇಳುವರಿ ಕೊಡುವಂತಹ ರೋಗ ಸಹಿಷ್ಣುತೆ ಇರುವಂಥ ಒಂದು ತಳಿಗಳನ್ನ ಏನಿವತ್ತು ನಾವು ಅಭಿವೃದ್ಧಿ ಮಾಡಿದ್ದೇವೆ ಈ ತಳಿಗಳನ್ನ ನಾವು ರೈತರು ಬಳಕೆ ಮಾಡಿದ್ದೆ ಆದಲ್ಲಿ ಈ ರೋಗವನ್ನು ಅವನು ತಡೆಗಟ್ಟಬೋದು ಮತ್ತು ಅವನು ಏನು ಒಂದು ರಾಸಾಯನಿಕಗಳಿಗೆ ಅಂದರೆ ಶಿಲೀಂಧ್ರನಾಶಗಳಿಗೆ ಏನು ದುಡ್ಡು ಖರ್ಚು ಮಾಡ್ತಾನೆ ಆ ಖರ್ಚು ವೆಚ್ಚ ಏನಿರುತ್ತೆ ಅದನ್ನು ಅವನು ಕಡಿಮೆ ಮಾಡ್ಕೋಬೋದು ಹಾಗಾಗಿ ಅವನಿಗೆ ಒಂದು ಆದಾಯ ಹೆಚ್ಚಿಗೆ ಆಗ್ತದೆ ಹಾಗಾಗಿ ಮೊದಲು ಏನು ಮಾಡಬೇಕು ರೈತರು ಈ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂದರೆ ಕಾಲಕಾಲಕ್ಕೆ ಸೂಕ್ತವಾಗಿರುವಂಥ ಏನು ಇವತ್ತು ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೇವೆ ಆ ತಳಿಗಳ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಆಮೇಲೆ ಅದಕ್ಕೆ ಸೂಕ್ತವಾದ ಒಂದು ಬೇಸಾಯ ಕ್ರಮಗಳನ್ನ ಮಾಡುವಂಥದ್ದು ಈ ಬೆಂಕಿ ರೋಗಕ್ಕೆ ಮುಖ್ಯವಾಗಿ ಈ ಬೆಂಕಿ ರೋಗ ಬರಬೇಕು ಅನ್ನೋ ಒಂದು ಕಾರಣ ಏನೇನಪ್ಪ ಅಂತಂದರೆ ಈ ವಾ ವಾತಾವರಣದ ಒಂದು ವೈಪರೀತ್ಯ ಮತ್ತು ಅದರ ಜೊತೆಗೆ ಏನು ಮೋಡ ಕವಿದ ಒಂದು ವಾತಾವರಣ ಇರುವಂಥದ್ದು ಆಮೇಲೆ ವಾತಾವರಣದಲ್ಲಿ ಉಷ್ಣತೆ ಕಡಿಮೆ ಇರುವಂಥದ್ದು ಅಂದರೆ ಸುಮಾರು ಒಂದು ಇಪ್ಪತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಒಂದು ಉಷ್ಣತೆ ಇರುವಂಥದ್ದು ಮತ್ತು ಆರ್ದ್ರತೆ ಅಂದರೆ ನಾವು ರಿಲೇಟಿವ್ ಮೆಡಿಟಿ ಅಂತ ಹೇಳ್ತೀವಿ ಇದು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿಗೆ ಇರುವಂಥದ್ದು ಈ ಎಲ್ಲ ಒಂದು ಪೂರಕವಾದ ಒಂದು ವಾತಾವರಣ ಇದ್ದಾಗ ಏನಾಗುತ್ತೆ ಈ ಬೆಂಕಿ ರೋಗ ಹರಡುತ್ತೆ ಈ ಬೆಂಕಿ ರೋಗ ಮುಖ್ಯವಾಗಿ ಶಿಲೀಂಧ್ರದಿಂದ ಬರುವಂಥದ್ದು ಇದರ ಇದು ಮೊದಲು ಏನು ನಾವು ಸಸಿ ಮಡಿ ಮಾಡಿದಾಗ ಸಸಿ ಮಡಿ ಮೇಲೆ ಈ ರೋಗ ಏನಾದರೂ ಇದರ ಒಂದು ಬಾಧೆ ಆದರೆ ಸಸಿಗಳು ಚಿಕ್ಕ ಚಿಕ್ಕ ಸಸಿಗಳಿದ್ದಾಗಲೇ ಕೂಡ ಇವು ಸಾಯೋಕ್ಕೆ ಪ್ರಾರಂಭ ಆಗ್ತದೆ ಮತ್ತು ಸಸಿಗಳ ಒಂದು ಗರಿಗಳ ಮೇಲೆ ನಾವು ನೀರಿನಂತಹ ಒಂದು ಮಜ ಏನೋ ಕಂದು ಬಣ್ಣದ ಒಂದು ಮಚ್ಚೆಗಳನ್ನ ನಾವು ನೋಡ್ಬೋದು ಇದು ಈ ಒಂದು ಸಸಿ ಮಡಿಯಲ್ಲಿ ಪ್ರಾರಂಭದ ಹಂತದಲ್ಲಿ ನೋಡಬಹುದಾದ ಒಂದು ರೋಗದ ಒಂದು ಲಕ್ಷಣ ಈ ಸಸಿ ಮಡಿಯಲ್ಲಿ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬೇಕು ಅಂದರೆ ಸುಮಾರು ಅರ್ಧ ಗ್ರಾಮ್ನಷ್ಟು ಕಾರ್ಬನ್ ಡೈಸಿಮ್ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು ನಾವು ಒಂದು ಲೀಟರ್ ನೀರಿಗೆ ಬೆರೆಸಿ ಸುಮಾರು ಒಂದು ಎಕರೆಗೆ ಬೇಕಾದ ಒಂದು ಸಸಿಮಡಿ ಪಾತಿಗೆ ನಾವು ಐವತ್ತು ಲೀಟರ್ ದ್ರಾವಣವನ್ನು ತಯಾರು ಮಾಡಿ ಅದನ್ನು ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಈ ಒಂದು ಸಸಿ ಮಡಿಯಲ್ಲಿ ಬರ್ತಕ್ಕಂಥ ರೋಗವನ್ನು ನಾವು ಹತೋಟಿ ಮಾಡ್ಬೋದು ಅದರ ಜೊತೆಗೆ ಏನು ನಾವು ನಾಟಿ ಮಾಡೋಕ್ಕೆ ಯೋಗ್ಯವಾದ ದೃಢವಾದ ಒಂದು ಸಸಿಗಳನ್ನ ನಾವು ಸುಮಾರು ಇಪ್ಪತ್ತು ದಿನಗಳ ನಂತರ ನಾವು ಪಡ್ಕೋಬೋದು ಇದೇ ಒಂದು ರೋಗ ನಾವು ನಾಟಿ ಮಾಡಿದ ಮೇಲೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಎಲೆಗಳ ಒಂದು ಗರಿಗಳ ಮೇಲೆ ಕಾಣಿಸ್ಕೊಳುತ್ತೆ ರೋಗ ಒಂದು ಸಹಿಷ್ಣುತೆಯಿಂದ ಇರೋ ತಳಿಗಳು ಅಚ್ಚ ಅಷ್ಟಾಗಿ ಈ ಒಂದು ರೋಗದ ಲಕ್ಷಣವನ್ನು ತೋರಿಸಲ್ಲ ಆದರೆ ರೋಗ ನಿರೋಧಕತೆ ಇಲ್ಲದ ಒಂದು ತಳಿಗಳನ್ನ ನಾವೇನಾದರೂ ಬೆಳೆದಿದ್ದರೆ ರೋ ಎಲೆಗಳ ಮೇಲೆ ಒಂದು ವಜ್ರಾಕಾರದ ಆಕಾರದ ಮೊಚ್ಚಗಳು ಕಾಣಿಸ್ಕೊಳ್ತವೆ ಈ ಮೊಚ್ಚೆಗಳು ತದನಂತರ ಒಂದಕ್ಕೊಂದು ಕೂಡಿಕೊಂಡು ದೊಡ್ಡ ಮೊಚ್ಚಗಳಾಗಿ ಇಡೀ ಒಂದು ರಾಗಿ ಪೈರು ಒಣಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತದೆ ಅಲ್ಲೂ ಕೂಡ ನಾವು ಸಸಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಇಳುವರಿಯ ಮೇಲೆ ಗಣನೀಯವಾದ ಒಂದು ಅಪ್ಪ ಏನು ಬಾಧೆಯನ್ನು ಈ ಒಂದು ರೋಗ ಆಡುತ್ತೆ ಇಲ್ಲೂ ಕೂಡ ನಾವು ಈ ರೋಗವನ್ನು ನಾವು ತಡೆಗಟ್ಟಬೇಕು ಅಂದರೆ ಸುಮಾರು ಒಂದು ಗ್ರಾಮ್ನಷ್ಟು ಕಾರ್ಬನ್ ಡೈಸಿಂಗ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ನಾವು ರೋಗ ಕಂಡ ಕೂಡಲೇ ನಾವು ಅದನ್ನು ಸಿಂಪಡೆಯನ್ನು ಮಾಡಬೇಕಾಗತ್ತೆ ಇದರ ಜೊತೆಗೆ ಈ ಒಂದು ಶಿಲೀಂಧ್ರನಾಶಕದ ಲಭ್ಯತೆ ಇಲ್ಲದಿದ್ದಲ್ಲಿ ನಾವು ಟ್ರೈಸಕ್ಲಜೊಲ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ ಇದನ್ನು ಕೂಡ ನಾವು ಝೀರೋ ಪಾಯಿಂಟ್ ಸಿಕ್ಸ್ ಅಂದರೆ ಹತ್ತು ಲೀಟರ್ಗೆ ಆರು ಗ್ರಾಮ್ ಈ ಚಿನ್ನದನಾಶಕವನ್ನು ಬೆರೆಸಿ ನಾವು ಸಿಂಪಡಣೆಯನ್ನು ಮಾಡೋದು ಬಹಳ ಸೂಕ್ತ ಅದೇ ಈ ರೋಗ ಹೂ ಬಿಡುವ ಹಂತದಲ್ಲಿ ಇಲುಕುಗಳ ಮೇಲೆ ಅಥವಾ ಕುತ್ತಿಗೆ ಭಾಗದಲ್ಲಿ ಏನಾದರೂ ಬಾಧೆಯನ್ನು ಮಾಡಿದಾಗ ನಾವು ಇಲ್ಲಿ ಈ ರೋಗವನ್ನು ನಾವು ತಡೆಗಟ್ಟಬೇಕು ಅಂದರೆ ಸಕಾಲಕ್ಕೆ ಅಂದರೆ ಒಂದು ಸೂಕ್ತವಾದ ಸಮಯದಲ್ಲಿ ನಾವು ನಿರ್ವಹಣಾ ಕ್ರಮವನ್ನು ತಗೋಬೇಕಾಗುತ್ತೆ ಯಾಕೆಂದರೆ ನಾವು ರೋಗ ಬಂದ ನಂತರ ನಿರ್ವಹಣೆ ಮಾಡಬೇಕು ಅಂದರೆ ಬಹಳ ಕಷ್ಟ ಆಗ್ತದೆ ಹಾಗಾಗಿ ಇಲ್ಲಿ ಹೂ ಬಿಡುವ ಹಂತದಲ್ಲಿ ಅಂದರೆ ಶೇಕಡಾ ಐದು ಭಾಗ ಹೂ ಬಿಟ್ಟಾಗ ನಾವು ಶಿಲೀಂಧ್ರನಾಶಕಗಳಾದ ಕಾರ್ಬನ್ ಡೈಸಿಮ್ ಇದು ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡುವಂಥದ್ದು ಅಥವಾ ಟ್ರೈಸೈಕ್ಲೊಸೋಲ್ ಆರು ಗ್ರಾಮ್ ಹತ್ತು ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವಂಥದ್ದು ಅಥವಾ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಮತ್ತು ಟಬುಕನೊಝೋಲ್ ಅಂತ ಒಂದು ಸಂಯುಕ್ತ ಶಿಲೀಂಧ್ರನಾಶಕ ಈ ಶಿಲೀಂಧ್ರಾಶಕವನ್ನು ನಾವು ಸುಮಾರು ಅರ್ಧ ಗ್ರಾಮ್ನಷ್ಟು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡುವಂಥದ್ದು ಟ್ರೈಸೈಕ್ಲೊಸೋಮ್ ಮ್ಯಾಂಕೊಸೆಬ್ ಇದು ಕೂಡ ಒಂದು ಅರ್ಧ ಗ್ರಾಮ್ನಷ್ಟು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡೋದನ್ನು ಮಾಡಿದ್ರೆ ಈ ಒಂದು ರಾಗಿ ಬೆಳೆಯಲ್ಲಿ ಬರ್ತಕ್ಕಂತಹ ಈ ಮೂರು ಥರನಾದ ರೋಗವನ್ನು ನಾವು ಹತೋಟಿನ ಮಾಡ್ಬೋದು ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ ಸುಲಭ ದರದಲ್ಲಿ ಉತ್ತಮ ತಳಿಗಿಡ ಉಚಿತ ಸಲಹಾ ಸೇವೆ ಕ್ಷೇತ್ರ ಭೇಟಿ ಸಂಪರ್ಕಿಸಿ ಒಂಬತ್ತು ಎಂಟು ಆರು ಆರು ಎಂಟು ಮೂರು ಆರು ಐದು ಸೊನ್ನೆ ಐದು ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಫಾರ್ಮಿಲಿ ನರ್ಸರಿ ರೋಗ ವೈರಸ್ ನೆಮಟೋಡ್ ರಹಿತ ಹಣಿಯೂರು ಸಿಗಂದಿನಿ ತೇವಂ ಕಾಳುಮೆಣಸು ಸುಧಾರಿತ ಚಂದ್ರಗಿರಿ ಹೇಮಾವತಿ ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು ಮೂಡಿಗೆರೆ ಸಕಲೇಶ್ಪುರ ನೆಲ್ಯಾಣಿ ಏಲಕ್ಕಿ ಸಸಿಗಳು ಬಿಳಿ ಸಿಲ್ವರ್ ಓಕ್ ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಲಕ್ಷ್ಯ ಫಾರ್ಮಿಲಿ ನರ್ಸರಿ ಸಕಲೇಶ್ಪುರ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಗ್ರೀನ್ ಪ್ರೋ ಗ್ರೀನ್ ಪ್ರೋ ಶೇಡ್ ನೆಟ್ ಟೇಪ್ ಮತ್ತು ಮೋನೋ ವಿಧಗಳಲ್ಲಿ ನರ್ಸರಿ ಮತ್ತು ಶೇಡ್ ಹೌಸ್ಗಳಿಗೆ ಬಲಿಷ್ಠ ಶೇಡ್ ನೆಟ್ ವಿದೇಶಿ ಯಂತ್ರದಿಂದ ಉತ್ಪಾದನೆ ಸದೃಢ ಹಾಗೂ ಸಮರ್ಪಕ ನೆರಳು ಗ್ರೀನ್ ಪ್ರೋ ಫೋರ್ಟಿ ಮೆಶ್ ಇನ್ಸೆಕ್ಟ್ ನೆಟ್ ಸದೃಢ ದೀರ್ಘ ಬಾಳಿಕೆ ಐದು ಪಾಯಿಂಟ್ ಎರಡು ಮೀಟರ್ ವರೆಗೆ ಅಗಲ ಗ್ರೀನ್ ಪ್ರೋ ಎರಡನೇ ಒಂದು ಮುಖ್ಯವಾದ ಒಂದು ರೋಗ ಅಂತಂದರೆ ಕಂದುಚುಕ್ಕಿ ರೋಗ ಈ ರೋಗ ಮುಖ್ಯವಾಗಿ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಎಲ್ಲಿ ಒಂದು ಭೂಮಿಯಲ್ಲಿ ಒಂದು ಪೋಷಕಾಂಶ ಮುಖ್ಯವಾಗಿ ಪೊಟ್ಯಾಷ್ನ ಒಂದು ಅಂಶ ಎಲ್ಲಿ ಒಂದು ಭೂಮಿಯಲ್ಲಿ ಅದರ ಕೊರತೆ ಇರುತ್ತೆ ಎಲ್ಲಿ ಒಂದು ಪೋಷಕಾಂಶಗಳ ನಿರ್ವಹಣೆನ ನಾವು ಸರಿಯಾಗಿ ಮಾಡಲ್ಲ ಆ ಒಂದು ಜಾಗದಲ್ಲಿ ನಾವು ರಾಗಿ ಬೆಳೆಯನ್ನು ಬೆಳೆದೇದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಈ ರೋಗ ಮುಖ್ಯವಾಗಿ ತೆಂಡೆ ಒಡೆಯುವ ಅಂತ ನಂತರ ತಂಡೆ ಒಡೆಯುವ ಅಂತ ಏನಿರುತ್ತೆ ರಾಗಿದು ಇದರ ನಂತರ ಈ ರೋಗವನ್ನು ನಾವು ರಾಗಿಯ ಎಲೆಗಳ ಮೇಲೆ ನಾವು ನೋಡ್ಬೋದು ಈ ರೋಗದ ಒಂದು ಮುಖ್ಯ ಲಕ್ಷಣಗಳು ಅಂತಂದರೆ ಕಂದು ಬಣ್ಣದ ಗುಂಡಾಕಾರದ ಒಂದು ಚುಕ್ಕೆಗಳನ್ನು ನಾವು ಪ್ರಾರಂಭದಲ್ಲಿ ಎಲೆಗಳ ಮೇಲೆ ನೋಡ್ಬೋದು ತದನಂತರ ಈ ಒಂದು ಚುಕ್ಕೆಗಳನ್ನು ನಾವು ಕಾಂಡದ ಮೇಲೂ ನೋಡ್ಬೋದು ನಂತರ ಇದು ಹೂ ಬಿಟ್ಟ ಸಮಯದಲ್ಲಿ ಕಾಳುಗಳ ಮೇಲೆ ಕಡೆ ತೆನೆಗಳ ಮೇಲೆ ಕೂಡ ಇದು ಈ ರೋಗದ ಒಂದು ಬಾಧೆ ಆಗ್ತದೆ ಆವಾಗ ಕಾಳು ಮತ್ತು ತೆನೆ ಎರಡರ ಮೇಲೂ ಕೂಡ ನಾವು ಈ ರೋಗದ ಒಂದು ಬಾಧೆಯನ್ನು ನಾವು ನೋಡ್ಬೋದು ಹಾಗಾಗಿ ಸಂಪೂರ್ಣವಾಗಿ ಇಲ್ಲೇನಾಗುತ್ತೆ ಅಂತ ಅಂದರೆ ಈ ರೋಗ ರಾಗಿ ಬೆಳೆಯ ಎಲ್ಲ ಒಂದು ಸಸ್ಯದ ಭಾಗವನ್ನು ಆವರಿಸಿ ಇಲ್ಲೂ ಕೂಡ ನಷ್ಟ ಹೆಚ್ಚಾಗ್ತದೆ ಈ ಏನು ನಾವು ಸಣ್ಣ ಸಣ್ಣ ಚುಕ್ಕೆಗಳಿರುತ್ತೆ ಈ ಚುಕ್ಕೆಗಳು ಮಚ್ಚೆಗಳಾಗಿ ಮಾರ್ಪಾಡಾಗ್ತದೆ ಸಂಪೂರ್ಣವಾಗಿ ರಾಗಿಯ ಒಂದು ಪೈರು ಅಥವಾ ಗಿಡ ಬಲಿಯುವುದಕ್ಕೆ ಮೊದಲೇ ಅಂದರೆ ತೆನೆ ಬಲಿಯುವುದಕ್ಕೆ ಮೊದಲೇ ಗರಿಗಳೆಲ್ಲ ಒಣಗಿ ಜೊಳ್ಳಾಗೋಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಂಗಾಗಿ ಇದು ಕೂಡ ಒಂದು ನಮ್ಮ ಒಂದು ಇಳುವರಿಯ ಮೇಲೆ ಒಂದು ಬಾಧೆಯನ್ನು ಅಂದರೆ ಇಳುವರಿಯ ಮೇಲೆ ಕುಂಠಿತವನ್ನು ಉಂಟು ಮಾಡುವಂಥ ಒಂದು ರೋಗ ಈ ರೋಗವನ್ನು ನಾವು ಹತೋಟಿ ಮಾಡಬೇಕು ಅಂತಂದರೆ ಪ್ರಾರಂಭದ ಹಂತದಲ್ಲಿ ಅಂದರೆ ಏನು ಈ ಒಂದು ಕಂದು ಬಣ್ಣದ ಒಂದು ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ ಆವಾಗ ನಾವು ಸಾಫ್ ಅಂತ ಒಂದು ಶಿಲೀಂಧ್ರ ಅಂದರೆ ಕಾರ್ಬನ್ ಡೈಝಿಮ್ ಮತ್ತು ಮ್ಯಾಂಕೋಸೆಬ್ ಈ ಒಂದು ಸಂಯುಕ್ತ ಶಿಲೀಂಧ್ರನಾಶಕವನ್ನು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸುಮಾರು ಎಕರೆಗೆ ಇನ್ನೂರು ಲೀಟರ್ ಒಂದು ದ್ರಾವಣವನ್ನು ನಾವು ತಯಾರು ಮಾಡಬೇಕಾಗ್ತದೆ ಮಾಡಿ ರೋಗ ಕಂಡಾಗ ಕಂಡ ತಕ್ಷಣ ನಾವು ಒಂದು ನಿರ್ವಹಣಾ ಕ್ರಮವನ್ನು ಕೈಗೊಂಡ್ರೆ ಈ ಒಂದು ಕಂದುಚುಕ್ಕೆ ಒಂದು ರೋಗದಿಂದ ಬರುವಂಥ ಒಂದು ಆಗುವಂಥ ಒಂದು ಬಾಧೆಯನ್ನು ನಾವು ತಪ್ಪಿಸ್ಬೋದು ಮತ್ತು ಹೆಚ್ಚಿಗೆ ಒಂದು ಇಳುವರಿಯನ್ನು ಕೂಡ ನಾವು ಪಡ್ಕೋಬೋದು ಅದೇ ರೀತಿ ರಾಗಿಯಲ್ಲಿ ಮೂರನೇ ಮುಖ್ಯವಾದ ರೋಗ ಅದರಲ್ಲೂ ಕೂಡ ಹೆಚ್ಚಿಗೆ ಮಳೆ ಬೀಳುವ ಪ್ರದೇಶದಲ್ಲಿ ಅಥವಾ ನೀರಾವರಿ ಪ್ರದೇಶದಲ್ಲಿ ಹೆಚ್ಚಿಗೆ ಒಂದು ನಷ್ಟ ಮಾಡೋದು ಅಂತಂದರೆ ಬುಡಕೊಳೆ ರೋಗ ಈ ಒಂದು ಬುಡಕೊಳೆ ರೋಗದ ಒಂದು ರೋಗಾಣು ಇದು ಮಣ್ಣುಜನ್ಯ ಒಂದು ರೋಗಾಣು ಅಂದರೆ ಮಣ್ಣಿನಲ್ಲಿ ಹುಟ್ಟುವಂಥ ಒಂದು ರೋಗಾಣು ಮಣ್ಣಿನಲ್ಲಿ ಹುಟ್ಟೋದ್ರಿಂದ ಇದು ರಾಗಿಯ ಒಂದು ಬುಡಭಾಗವನ್ನು ಬಾಧೆಗೊಳಿಸುತ್ತೆ ಮುಖ್ಯವಾಗಿ ಇದು ಏನು ನಾಟಿ ಮಾಡಿದ ನಂತರ ಎಲ್ಲಿಯ ಒಂದು ಏನು ಭೂಮಿಯಲ್ಲಿ ಒಂದು ತೇವಾಂಶ ಇರುತ್ತೆ ತೇವಾಂಶದ ಜೊತೆಗೆ ಎಲ್ಲಿ ನಾವು ಆಲ್ಟರ್ನೇಟ್ ಅಂದರೆ ಪರ್ಯಾಯವಾಗಿ ಒಣ ಭೂಮಿ ಒಣಗುವಂಥದ್ದು ಮತ್ತು ತೇವಾಗುವಂಥದ್ದು ಈ ಎಲ್ಲಿ ವ್ಯವಸ್ಥೆ ಇರುತ್ತೆ ಅಂದರೆ ನಾವು ಸುಮಾರು ಹದಿನೈದು ದಿನಕ್ಕೊಂದ್ಸರಿ ಇಪ್ಪತ್ತು ದಿನಕ್ಕೊಂದು ಸರಿ ಎಲ್ಲಿ ನಾವು ರಾಗಿಗೆ ಒಂದು ನೀರನ್ನು ಹಾಯಿಸ್ತೀವಿ ಇಲ್ಲ ನೀರಾವರಿಯಲ್ಲಿ ರಾಗಿನ ನಾವು ಬೆಳಿತೀವಿ ಅಲ್ಲಿ ಈ ಒಂದು ರೋಗಾಣು ತನ್ನ ಬಾಧೆಯನ್ನು ರಾಗಿಯ ಒಂದು ಪೈರುಗಳ ಬುಡಭಾಗದಲ್ಲಿ ಮಾಡುತ್ತೆ ಅಂದರೆ ಸಸಿ ಹಂತದಲ್ಲಿ ಈ ರೋಗ ರಾಗಿಯ ಬುಡಭಾಗದಲ್ಲಿ ತಗಲಿ ತದನಂತರ ಇದು ತೆಂಡೆ ಹೊಡೆಯುವ ಹಂತದಲ್ಲಿ ಇದರ ಒಂದು ಉಲ್ಬಣತೆ ಭಾಳ ಹೆಚ್ಚಾಗ್ತದೆ ಈ ಒಂದು ಉಲ್ಬಣತೆ ಹೆಚ್ಚಾಗಿ ರಾಗಿ ಕಟಾವಿನ ಹಂತರವರೆಗೂ ಕೂಡ ಈ ರೋಗವನ್ನು ನಾವು ಒಂದು ರಾಗಿ ಬೆಳೆಯಲ್ಲಿ ನೋಡ್ಬೋದು ರಾಗಿಯ ಒಂದು ಬುಡಭಾಗದಲ್ಲಿ ಏನು ಒಂದು ಅತ್ತಿಯ ಒಂದು ಬೆಳವಣಿಗೆ ಈ ಒಂದು ಸ್ಕ್ಲೂರೋಷಿಯಮ್ ರಾಶಿಯನ್ನು ಒಂದು ಶಿಲೀಂಧ್ರನಾಶಕದ ಒಂದು ಬೆಳವಣಿಗೆ ಪ್ರಾರಂಭ ಆಗ್ತದೆ ಇದೇನಾಗುತ್ತೆ ರೋಗದ ಒಂದು ತೀವ್ರತೆ ತೀವ್ರತೆಯನುಸಾರ ಈ ಸ್ಕ್ಲೂರಶಿಯಲ್ ಬಾಡೀಸನ್ನ ಒಂದು ಕಾಳುಗಳನ್ನ ಅಂದರೆ ಬೀಜ ಕಣಗಳನ್ನ ಕೂಡ ಈ ಒಂದು ರೋಗಾಣು ಉತ್ಪತ್ತಿ ಮಾಡುತ್ತೆ ಆಮೇಲೆ ಇದರ ಒಂದು ರೋಗಾಣುವಿನ ಒಂದು ಪ್ರಗತಿ ಕೂಡ ಈ ರೋಗದ ಪ್ರಗತಿ ಕೂಡ ಬುಡದಿಂದ ಮೇಲ್ಭಾಗಕ್ಕೆ ಆಗ್ತಾ ಹೋಗುತ್ತೆ ಹಂಗಾಗಿ ರಾಗಿಯ ಒಂದು ಪೈರು ಕೊಳೆಯುವಂಥ ಸಾಧ್ಯತೆ ಹೆಚ್ಚಾಗಿದ್ದು ಇಲ್ಲೂ ಕೂಡ ಒಂದು ರಾಗಿಯ ಒಂದು ಏನು ಇಳುವರಿ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ ಇಲ್ಲಿ ನಾವು ಈ ರೋಗವನ್ನು ಬಂದಾಗ ಇದನ್ನು ನಾವು ನಿರ್ವಹಣೆ ಮಾಡಬೇಕು ಅಂದರೆ ಬಹಳ ಕಷ್ಟ ಇಲ್ಲಿ ನಾವು ಎಲ್ಲಿ ಒಂದು ಈ ರೋಗದ ಬಾಧೆ ಹೆಚ್ಚಾಗಿರುತ್ತೆ ಅಂಥ ಪ್ರದೇಶಗಳನ್ನ ನಾವು ಗುರುತಿಸಿ ಅಲ್ಲಿ ಈ ಒಂದು ಬುಡಕೊಳೆ ರೋಗಕ್ಕೆ ಒಂದು ನಿರೋಧಕತೆ ಇರುವಂಥ ತಳಿಗಳನ್ನ ನಾವು ಬೆಳೆಯೋಕ್ಕೆ ನಾವು ರೈತರಿಗೆ ಹೇಳ್ಬೇಕಾಗ್ತದೆ ಅದರ ಜೊತೆಗೆ ಏನು ರಾಗಿ ಅಥವಾ ಬಿತ್ತನೆ ಅಥವಾ ನಾಟಿಗೆ ಮೊದಲು ಜೈವಿಕ ಒಂದು ನಿರ್ವಹಣೆಯನ್ನು ಕೂಡ ಇಲ್ಲಿ ನಾವು ಶಿಫಾರಸು ಮಾಡಿದ್ದೇವೆ ಅಂದರೆ ಸ್ ಟ್ರೈಕೋಡರ್ಮ ವಿರಿಡೆ ಮತ್ತು ಸೂಡೋಮೊನೊ ಫ್ಲೋರೊಸಿನ್ಸ್ ಏಕಾಣು ಜೀವಿ ಈ ಎರಡು ಒಂದು ಶಿಲೀಂಧ್ರ ಮತ್ತು ಏಕಾಣು ಜೀವಿಯನ್ನು ನಾವು ಇದರ ಟಾಕ್ ಪುಡಿಯನ್ನು ನಾವು ಎರಡೂವರೆ ಕೆ ಜಿಯಷ್ಟು ಟಾಕ್ ಪುಡಿಯನ್ನು ನಾವು ಒಂದು ಸುಮಾರು ನೂರು ಕೆ ಜಿ ಒಂದು ಕೊಟ್ಟಿಗೆ ಗೊಬ್ಬರದ ಜೊತೆ ಇದನ್ನು ನಾವು ಮಿಶ್ರಣ ಮಾಡಿ ಒಂದು ಹದಿನೈದು ದಿನಗಳ ಕಾಲ ಇದನ್ನು ವೃದ್ಧಿ ಮಾಡಬೇಕಾಗ್ತದೆ ವೃದ್ಧಿ ಮಾಡಿದ ಈ ಒಂದು ಮಿಶ್ರಣವನ್ನು ನಾವು ನಾಟಿಗೆ ಮೊದಲು ಅಥವಾ ಬಿತ್ತನೆಗೆ ಮೊದಲು ನಾವು ಆ ಸಾಲುಗಳಲ್ಲಿ ನಾವು ಸೇರಿಸಬೇಕಾಗ್ತದೆ ಇದು ಒಂದು ನಿರ್ವಹಣಾ ಕ್ರಮ ಇದರ ಜೊತೆಗೆ ಏನು ನಾಟಿ ಮಾಡುವ ಒಂದು ಸಂದರ್ಭದಲ್ಲಿ ನಾವು ಈ ರಾಗಿ ಒಂದು ಪೈರುಗಳನ್ನ ನಾವು ಏನು ಟ್ರೈಕೋಡರ್ಮಾ ವಿರ್ಡೆ ಮತ್ತು ಸುಡಮೋನಸ್ ಫ್ಲೋರಸೆನ್ಸ್ ಏಕಾರ್ಜಿಗಳ ಇದರ ಒಂದು ದ್ರಾವಣ ಅಂದರೆ ಪ್ರತಿ ಲೀಟರ್ ನೀರಿಗೆ ನಾವು ಐದು ಎಮ್ ಎಲ್ ಟ್ರೈಕೋಡ ಐದು ಗ್ರಾಮ್ ಟ್ರೈಕೋಡರ್ಮಾ ವಿರಡೆ ಮತ್ತು ಐದು ಗ್ರಾಮ್ನಷ್ಟು ಸುಡಮೋನ ಫ್ಲೋರೊಸೆನ್ಸ್ ಇವೆರಡೂರ ಒಂದು ಟಾಕ್ ಪುಡಿಯನ್ನು ನಾವು ದ್ರಾವಣವನ್ನು ತಯಾರಿಸಿ ಈ ದ್ರಾವಣದಲ್ಲಿ ನಾವು ಏನು ನಾಟಿ ಮಾಡೋಕ್ಕೆ ನಾವು ಏನು ಪೈರುಗಳನ್ನ ನಾವು ಕಿತ್ತಿರ್ತೀವಿ ಈ ಪೈರುಗಳನ್ನ ಇದರಲ್ಲಿ ಹದ್ದಬೇಕಾಗ್ತದೆ ಸುಮಾರು ಅರ್ಧ ಗಂಟೆಗಳ ಕಾಲ ಇದನ್ನು ನಾವು ಅದನ್ನು ಹೀರ್ಕೊಳಕ್ಕೆ ಇಡಬೇಕಾಗ್ತದೆ ಇಟ್ಟ ನಂತರ ನಾವು ಏನು ಮೊದಲೇ ಈಗಾಗಲೇ ನಾನು ಹೇಳಿದೆ ಏನು ಪೌಷ್ಟೀಕರಿಸಿದ ಅಂದರೆ ಟ್ರೈಕೋಡರ್ಮಾ ವಿರಿಡೆ ಮತ್ತು ಸುಡಮೋನ ಫ್ಲೋರಸಿಸ್ ಇವೆರಡೂ ಜೀವಿಗಳಿಂದ ಪೌಷ್ಟೀಕರಿಸಿದ ಆ ಒಂದು ಕೊಟ್ಟಿಗೆ ಗೊಬ್ಬರವನ್ನು ನಾವು ಸಾಲುಗಳಲ್ಲಿ ಹಾಕಿ ನಂತರ ಏನು ಈ ಒಂದು ನಾವು ಬೇರುಗಳ ಒಂದು ಉಪಚಾರವನ್ನು ಮಾಡಿರ್ತೇವೆ ಟ್ರೈಕೋಡರ್ಮ ಮತ್ತು ಸೂಡಮ್ಮನ ಜೀವಾಣುಗಳ ಒಂದು ಬೇರಿನ ಉಪಚಾರವನ್ನು ಏನು ಮಾಡಿರ್ತೇವೆ ಈ ಒಂದು ಪೈರುಗಳನ್ನ ನಾವು ಸಾಲುಗಳಲ್ಲಿ ನಾಟಿ ಮಾಡುವಂಥದ್ದು ಈ ಎರಡೂ ಒಂದು ನಿರ್ವಹಣಾ ಕ್ರಮಗಳನ್ನ ನಾವು ಪಾಲಿಸಿದ್ರೆ ಈ ರಾಗಿಯಲ್ಲಿ ಬರ್ತಕ್ಕಂಥ ಒಂದು ಬುಡಕೊಳೆ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು ಅದರ ಜೊತೆಗೆ ಏನು ಸುಮಾರು ಮೂವತ್ತರಿಂದ ನಲವತ್ತು ಭಾಗ ರೈತನಿಗೆ ಏನು ನಷ್ಟ ಆಗುತ್ತೆ ಆ ಇಳುವರಿಯನ್ನು ಕೂಡ ನಾವು ಈ ಒಂದು ನಿರ್ವಹಣಾ ಕ್ರಮದಿಂದ ನಾವು ಹೆಚ್ಚಿಗೆ ಮಾಡ್ಬೋದು ನಮ್ಮ ಫಾರಮ್ ಟಿವಿಯಲ್ಲಿ ಇದುವರೆಗೆ ರಾಗಿ ಬಗ್ಗೆ ಕಾರ್ಯಕ್ರಮ ಇತ್ತ ಇಲ್ಲ ಅಂತ ನಾನು ಹೇಳ್ತೀನಿ ಆದರೆ ಬಹುಶಃ ನೀವು ಫಾರಮ್ ಟಿ ವಿ ಎಲ್ಲ ಕಾರ್ಯಕ್ರಮ ನೋಡಿದ್ರಷ್ಟೇ ನಿಮ್ಗೆ ಗೊತ್ತಿರ್ತಿತ್ತು ಅಷ್ಟೊಂದು ಬೆಳೆಗಳ ಬಗ್ಗೆ ಅಷ್ಟೊಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಆ ಎಲ್ಲ ಬೆಳೆಗಳ ಒಂದು ಗುಂಪಿನಲ್ಲಿ ಇವತ್ತು ರಾಗಿ ಕೂಡ ಸೇರ್ಪಡೆಗೊಳ್ತಾ ಇದೆ ನಾವು ರಾಗಿಯ ಬಗ್ಗೆ ಕೊಡ್ತಾ ಇರುವಂಥ ಮೊದಲ ಕಂತು ಇದರಲ್ಲಿ ಇಲ್ಲಿ ಸಸ್ಯ ರೋಗಶಾಸ್ತ್ರದ ಪ್ರಧಾನ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರ ಎಚ್ ಆರ್ ಅವರು ರಾಗಿಯ ತಳಿಗಳು ಯಾವ್ಯಾವುದು ಪ್ರಮುಖವಾಗಿರುವಂಥದ್ದು ಅದೇ ರೀತಿ ರಾಗಿಯಲ್ಲಿ ಬರುವ ರಾಗಿಯಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬರುವಂಥ ಪ್ರಮುಖ ರೋಗಗಳ ಬಗ್ಗೆ ಮಾತಾಡಿದ್ರು ಇವತ್ತಿಗೆ ಈ ಕಂತನ್ನು ಮುಗಿಸೋಣ ಮತ್ತೆ ಮುಂದಿನ ಕಂತನಲ್ಲಿ ರಾಗಿಯ ಬೇಸಾಯ ಕ್ರಮಗಳ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಸದ್ಯಕ್ಕೆ ಈ ಕಾರ್ಯಕ್ರಮದ ಜೊ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ ಫಾರಂ ಟಿ ವಿಯಲ್ಲಿ ಅವುಗಳನ್ನೇ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಕಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ